ಹಾಯ್ ಫ್ರೆಂಡ್ಸ್, ಇಂತೂ ನಿಮ್ಮ ಪ್ರಿಯದರ್ಶಿನಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಅಷ್ಟೇ, ನಾನು ಒಂದು ಹಳೆ ಬಟ್ಟೆಯಲ್ಲೇ ಒಂದು ಹೊಸ ಕ್ರಿಯೇಷನ್ ಮಾಡೋಣ ಅಂತ ತಯಾರಾಗಿದ್ದೀನಿ. ಇದು ನನ್ನೊಂದು ಸುಮಾರು ಒಂದು 7 ವರ್ಷ ಹಳೆ ಕುರ್ತಿ, ತುಂಬ ಇಷ್ಟ ನನಗೆ, ಹಾಗಾಗಿ ನಾನು ಯಾರಿಗೂ ಕೊಟ್ಟಿರಲಿಲ್ಲ. ಇಟ್ಕೊಂಡ್ರೂ ವೇಸ್ಟ್ ಆಗುತ್ತೆ, ಹಾಗಾಗಿ ಇದನ್ನು ಏನಾದರೂ ಹೊಸದಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ಸ್ಲೀವ್ಸ್ ಎಲ್ಲ ಡಿಟ್ಯಾಚ್ ಮಾಡಿ 70 ಇಂಚಸ್ ಉದ್ದ ಇಟ್ಕೊಂಡು ಒಂದು ಬ್ಲೌಸ್ ರೆಡಿ ಮಾಡೋಣ ಅಂತ ಮಾಡ್ತಾ ಇರೋವಂಥ ವರ್ಕ್ ಇದು ನೋಡಿ. ಈ ರೀತಿ ನಾನು 17 ಇಂಚಸ್ ತನಕ ಇಟ್ಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡ್ಕೊತೀನಿ. ನಾನಿದ್ರಲ್ಲಿ ಫಿಟ್ ಕೂಡ ಆಗ್ತಾ ಇಲ್ಲ ಇವಾಗ. ಸೊ ಅಂದರೆ ನನ್ನ ಕುರ್ತಿ ನನ್ನ ತುಂಬ ಇಷ್ಟ, ಹಾಗಾಗಿ ನಾನು ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಇದನ್ನು ಏನಾದರೂ ಮಾಡ್ಕೋಬೇಕು, ಬ್ಲೌಸ್ ಥರ ಏನಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಅಂದರೆ ಇದು ನನ್ನ ಇದು ಕೂಡ ನನ್ನದೊಂದು ಟ್ರಯಲ್ ಅಂತಲೇ ಹೇಳಬೇಕು, ಯಾಕಂದರೆ ನಾನು ಹೇಳಿದ್ನಲ್ಲ ನಾನು ಕೂಡ ಹೇಳ್ಬೋದು, ನನಗೆಲ್ಲಾನು ಬರಲ್ಲ. ಸೊ ಈ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಹಿಂದ್ಗಡೆ ಒಂದು ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕೊಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ನಾನು ಎಲ್ಲ ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ಡೈಮಂಡ್ ಶೇಪ್ ನನಗೇನು ಅಷ್ಟೊಂದು ಇಷ್ಟ ಆಗಿದೆ ಅಂತ ಹೇಳಲ್ಲ, ಬೇಡ ಅಂತಂದರೆ ನಾವು ಈ ರೀತಿ ಫುಲ್ ಕವರ್ಡ್ ಬ್ಯಾಕ್ ಅಂತಲೇ ಇಟ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಇಟ್ಕೊಂಡ್ರೆ ಲುಕ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆದರೆ ನನಗೆ ಫುಲ್ ಇಷ್ಟ ಆಯಿತು ಅಂತ ಹೇಳಲ್ಲ, ಒಂದು 50-50 ಥರ ಅನ್ನಿಸ್ತು ನನಗೆ. ನೀವು ಕೂಡ ಲಾಸ್ಟಲ್ಲಿ ನಾನು ಇದ್ರ ವೀಡಿಯೋ ಹೇಗೆ ಕಾಣುತ್ತೆ ಅಂತ ಕೂಡ ಹಾಕಿದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ನೋಡಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಇದೇ ರೀತಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇಲ್ಲಿ ಬ್ಲೌಸ್ಗೆ ಹುಕ್ಸ್ ಹಾಕ್ಬೇಕಲ್ವ, ಹುಕ್ಸ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಬೇಕಾದ್ರೆ ಮಧ್ಯದಲ್ಲಿ ನೆಕ್ ಫ್ರಂಟ್ ನೆಕ್ಕನ್ನ ಮಧ್ಯಭಾಗದಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡಿಬೇಕಾದ್ರೆ ನೀವು ಫುಲ್ ಕಟ್ ಮಾಡಿಬೇಕಾದ್ರೆ ನೀವು ಹುಕ್ಸ್ನ ಹಾಕ್ಕೋಬೋದು ಈ ರೀತಿ ಲೈನ್ ಹೇಳ್ಕೊಂಡು. ಆದರೆ ನಾನು ಆ ರೀತಿ ಮಾಡೋದು ಬೇಡ ಅಂತ ಅನ್ನಿಸ್ತಿತ್ತು. ಸೊ ನನಗೆ ಅರ್ಧ ಓಪನ್ ಆದರೆ ಸಾಕು, ಯಾಕಂದರೆ ಮಗುಗೆ ಫೀಡ್ ಎಲ್ಲ ಮಾಡಿಸ್ಬೇಕಲ್ಲ ಅದಕ್ಕಾಗಿ. ಸೊ ಮುಂದೆ ಕೂಡ ಲುಕ್ ಹೋಗಬಾರ್ದು ನನಗೆ, ಬ್ಲೌಸು ಚೆನ್ನಾಗಿ ಕಾಣಬೇಕು, ಹಾಗೆ ಈ ಟಾಪ್ ಇದು ಕೂಡ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೆ. ಈ ರೀತಿ ಕಟ್ ಮಾಡ್ಕೊಂಡಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಸ್ಲೀವ್ಸ್ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಾನು ಹೇಳಿದಾಗೆ ಹಳೆ ಸ್ಲೀವ್ಸ್ ಇರುತ್ತಲ್ಲ ಅದನ್ನು ಹಿಂಗೆ ಇಟ್ಬಿಟ್ಟು ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕೆಳಗಡೆ ಭಾಗ ನಾವು ಕಟ್ ಮಾಡಿದ್ವಲ್ಲ ಅದರಲ್ಲೇ ನಾನು ಸ್ಲೀವ್ಸ್ ಕಟ್ ಮಾಡೋಣ ಅಂತೇಳ್ಬಿಟ್ಟು 11 ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ. ಸೊ ದಟ್ ಸ್ಟಿಚಿಂಗ್ ಆಗೋಷ್ಟರಲ್ಲಿ ನಮ್ಗೆ ಕರೆಕ್ಟಾಗಿ ಒಂದು 10 ಇಂಚಿಗೆ ಬಂದು ನಿಲ್ಲುತ್ತೆ. ನನಗಂತೂ ಹೋದ್ಮೇಲೆ ಕೆಲಸ ತುಂಬಾ ಇಷ್ಟ ಆಯಿತು, ಅಂದರೆ ನನ್ನ ರೀವರ್ಕ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು. ನನ್ನ ಹಾಗೆ ನಿಮಗೂ ಕೂಡ ಕೆಲವೊಂದು ಕುರ್ತೀಸ್ ಇರುತ್ತೆ ತುಂಬ ಫೇವ್ರೇಟ್ ಇರುತ್ತೆ, ಅದನ್ನು ಯಾರಿಗೂ ಕೊಡೋಕ್ಕೆ ಮನಸ್ಸು ಬರಲ್ಲ. ಹಾಗಂತಲ್ಲ, ಅದಿಟ್ಟರೆ ನಾವು ಅದರಲ್ಲಿ ಫಿಟ್ ಆಗ್ತೀವಂತ ಅನ್ನೋದು ಒಂದು ಸ್ವಲ್ಪ ಕನಸಿನ ಮಾತು. ಸೊ ಹಂಗಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಟ್ಕೊಂಡು ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾ ಇನ್ನು ಬೇಕಾದ್ರೆ ಇದಕ್ಕೆ ಏನಾರು ಬೇರೆ ಟೆಸಲ್ಸು ಆ ಥರ ಅಟ್ಯಾಚ್ ಮಾಡಬಹುದಿತ್ತೇನೋ, ಬಟ್ ಆದರೆ ನನಗೆ ಸಿಂಪಲ್ ಆಗಿರಬೇಕು. ಒಂದು ಕಾಟನ್ ಬಟ್ಟೆ ಅಂದರೆ ಸೂಪರಾಗಿತ್ತು ಇದ್ರದ್ದು, ನಾನು ಇಷ್ಟ ಆಗ್ತಿದ್ನೋ ಇದು ನಾನು ಆಫೀಸ್ಗೆ ಹೋಗಬೇಕಾದ್ರೆ. ಬಟ್ ಆದರೆ ಇವಾಗ ಮನೇಲೇ ಇರ್ತೀನಿ. ಬಟ್ ಆದರೆ ಇದು ಏನಪ್ಪ ಅಂತಂದರೆ, ಬಟ್ಟೆ ಒಂಚೂರು ಹಾಳಾಗಿರಲಿಲ್ಲ ಗೊತ್ತಾ, ಅಂದರೆ ಕೆಲವೊಂದು ಕಾಟನ್ ಎಲ್ಲನೂ ಫೇಡ್ ಆಗಿ ಹೋಗುತ್ತಲ್ವ, ಬಟ್ ಆದರೆ ಇದು ಏನೂ ಆಗಿರಲಿಲ್ಲ, ಹಾಗಾಗಿ ನಾನು ಅದನ್ನು ಹಾಗೆ ಚೆನ್ನಾಗಿ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇವಾಗ ಕೆಳಗಡೆ ಹೊಲಿಯೋಂಥ ಇದಿಲ್ಲ, ಯಾಕಂದರೆ ಕೆಳಗಡೆ ಆಲ್ರೆಡಿ ಅಂಚು ಹೊಲ್ದಿರುತ್ತಲ್ವ, ಹಾಗಾಗಿ ನಾನು ಕೆಳಗಡೆ ಏನು ಹೊಲಿಯಲ್ಲ. ಆ ಸೈಡ್ಸಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಸ್ವಲ್ಪ ಡಿಸೈನ್ ಹಿಂಗೆ ತಿರುಚಿ ಹೊಲಿತೀವಲ್ವ, ಅದನ್ನು ಹಾಕಿ ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ 2 ಸ್ಲೀವ್ಸ್ದು ಬ್ಲೌಸ್ ಸ್ಲೀವ್ಸ್ ಈ ರೀತಿ ಕಟ್ಟಾಗಿದೆ. ನೋಡಿ, 2 ಕಟ್ಟಾಗಿದೆ. ಇದಕ್ಕೆ ಇವಾಗ ಹುಕ್ ಪಟ್ಟಿ ಹೊಲಿಬೇಕಲ್ವ, ಹಾಗಾಗಿ ನಾನೊಂದು ಇಲ್ಲಿ 1.5 ಇಂಚಷ್ಟು ಇದನ್ನು ಇದು ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಕರೆಕ್ಟಾಗಿ ಅಂದರೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಅದ್ರ ಪ್ರಕಾರ ಇದು ಮಾಡಿಕೊಂಡಿದ್ದೆ. ಸೊ ನಾನು ನೋಡಿದಾಗೆ ನಾನು ಮೇಲ್ಗಡೆಯಿಂದ 5 ಇಂಚಸ್ನ ಬಿಟ್ಟು ಆನಂತರ ಕೆಳಗಡೆ ಕಟ್ ಮಾಡಿರೋದು ಫ್ರಂಟ್ ಹುಕ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು. ಸೊ ಅದನ್ನು ಈ ರೀತಿ ಇಟ್ಬಿಟ್ಟು ಹುಕ್ ಪಟ್ಟಿಗೆ ಅಂತೇಳ್ಬಿಟ್ಟು ಹೊಲ್ಕೊತಾ ಇರೋವಂಥ ಪೀಸ್ ಇದು. ನೀಟಾಗಿ ಈ ರೀತಿ ಹೊಲ್ಕೊತೀನಿ. ಹೊಲ್ಕೊಂಡಾದ ನಂತರ ಅದಕ್ಕೂ ಕೂಡ ಅಟ್ಯಾಚ್ ಮಾಡಬೇಕು. ನೋಡಿ, ಇವಾಗ ಈ ಥರ ಇಟ್ಕೊಂಡು ಬಟ್ಟೆ ಸ್ಟ್ರೈಟಾಗಿ ಇಟ್ಕೋಬೇಕು. ಇಲ್ಲಿ ನಾವು ಮಧ್ಯದಲ್ಲಿ ಕಟ್ ಮಾಡಿರೋದು ಈ ಥರ ಕಟ್ ಮಾಡಿರ್ತೀವಲ್ಲ ಎ ಶೇಪಲ್ಲಿ, ಬಟ್ ಆದರೆ ಅದನ್ನು ಸ್ಟ್ರೈಟಾಗಿ ಇಟ್ಕೋಬೇಕು. ಅದಕ್ಕೆ ಒಂಚೂರು ಚಿಕ್ಕ ಚಿಕ್ಕದಾಗಿ ಕಟಿಂಗ್ಸ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಇವಾಗ ನಾನು ತೋರಿಸ್ತಿದ್ದೆ ನೋಡಿ, ಆ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈ ಪಟ್ಟಿನ ಅದಕ್ಕಿಟ್ಟು ಹೊಲ್ಕೋಬೇಕು. ನೋಡಿ, ಈ ಥರ ಹೊಲ್ಕೋಬೇಕು ನೀಟಾಗಿ, ಫುಲ್ ಉದ್ದಕ್ಕಿಟ್ಕೊಂಡು ಹೊಲ್ಕೋಬೇಕು. ಕಂಪ್ಲೀಟಾಗಿ ಹಿಂಗೆ ಎಳ್ದಿಟ್ಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು ಬಟ್ಟೆನ. ಏನೂ ಆಗಲ್ಲ, ನಾವು ಈ ರೀತಿ ಇರುತ್ತೆ ಅದು ಬೆಂಡಾಗಿರುತ್ತೆ, ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋ ಡೌಟ್ಸ್ ಇಟ್ಕೋಬೇಡಿ, ಚೆನ್ನಾಗೇ ಬರುತ್ತೆ.
ನಾನು ಹೊಲಿದು ಇದು ಮಾಡ್ಕೊಂಡಿದ್ದೆ. ಹುಕ್ಸ್ ಹಾಕ್ಕೋಬೋದು, ಮೇಲ್ಗಡೆ ಡಿಸೈನ್ ಕೂಡ ಹಾಗೆ ಇರುತ್ತೆ, ಮತ್ತು ಓಪನ್ನು ಇರುತ್ತೆ. ಹಾಗೆ ಏನಂತಾರೆ, ಹಿಂದ್ಗಡೆ ಕೂಡ ಹುಕ್ಸ್ ಹಾಕುವಂಥ ಪಜೀತಿ ಇರೋಲ್ಲ, ಮುಂದುಗಡೆ ನಮ್ಗೆ ಎಷ್ಟು ಹುಕ್ಸ್ ಬೇಕೋ ಆ ರೀತಿ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದು ಮಾಡಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿರೋದು ಈ ಥರ ಬರಬಹುದಾ, ಚೆನ್ನಾಗಿರುತ್ತಾ ಇಲ್ವಾ ಅಂತೇಳ್ಬಿಟ್ಟು. ನಾನು ಇನ್ನೊಂದು ಚಾನಲ್ ನೋಡ್ತಾ ಇದ್ದೆ, ಕೃಷ್ಣ ಕ್ರಿಯೇಷನ್ಸ್ ಅಂತೇಳ್ಬಿಟ್ಟು. ಸಿ, ನಂದು ಅಂದರೆ ಅದು ನಂದು ಅಂತ ಹೇಳ್ಕೋಬಹುದು, ಕೆಲವೊಂದು ನಾನು ಮಾಡಿರಲ್ಲ, ನಾನು ಬೇರೆಯವ್ರನ್ನ ನೋಡೇ ಕಲ್ತಿರ್ತೀನಿ. ಹಾಗೆ ಕೃಷ್ಣ ಕ್ರಿಯೇಷನ್ಸಲ್ಲಿ ನೋಡಿದ್ದೆ ನಾನು ಬೋಟ್ ನೆಕ್ಕಿಗೆ ಈ ರೀತಿ ಇಡಬಹುದು ಅಂತ ಹೇಳಿಬಿಟ್ಟು. ಸೊ ಅದನ್ನೇ ನಾನು ಕಾಪಿ ನಾನು ನೋಡಿಕೊಂಡು ನಾನಿಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ಗೆ ಅಂತ ಹೇಳಿಬಿಟ್ಟು. ಯಾಕಂದರೆ ಫಸ್ಟ್ ಟೈಮ್ ಬ್ಲೌಸ್ ಹೊಲಿಸ್ಬೇಕಾದ್ರೆ ಆ ರೀತಿ ಮಾಡಿಕೊಂಡ್ರೆ, ಅಂದರೆ ನೀವೇ ಹೊಲಿತಾ ಇದ್ರೆ ಅದು ಬರುತ್ತಾ ಇಲ್ವಾ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ. ಬೋಟ್ ನೆಕ್ಕಿಗೆ ಫ್ರಂಟ್ ಓಪನ್ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಸುಮಾರು ಜನ ಹೇಳ್ತಾಯಿದ್ರು. ಹಾಗಾಗಿ ಫ್ರಂಟ್ ಓಪನ್ ಇಡ್ಬೋದು, ಆದರೆ ಅದನ್ನು ಈ ರೀತಿ ಹೊಲ್ಕೋಬೇಕು ಅಂತೇಳ್ಬಿಟ್ಟು. ಕೆಳಗಡೆ ನಾನು ಹುಕ್ಕಿಂದು ಕಣ್ಣಿರತ್ತಲ್ಲ, ಅದನ್ನು ಹೊಲಿಯೋದಕ್ಕೆ ಇಟ್ಟಿರೋದು. ಸೊ ಅದನ್ನು ಹಿಂಗೆ ಮೇಲ್ಗಡೆ ಆ ಫೋಲ್ಡ್ ಮಾಡಿಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಹಿಂದ್ಗಡೆ ಬಟ್ಟೆ ಇರುತ್ತಲ್ಲ, ನಾವು ಅದನ್ನು ಹೊಲ್ದಾದ್ಮೇಲೆ ಆ ಬಟ್ಟೆ ಒಂಚೂರು ಹೀಗೆ ಕಾಣುತ್ತೆ ನಮಗೆ, ಅಲ್ವಾ. ಹಾಗೆ ಎಡ್ಜಲ್ಲಿ ಅದಕ್ಕೊಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಹೊಲ್ಕೊಂಡಿದ್ದೀನಿ. ಈ ರೀತಿ ಹೊಲ್ಕೋಬೇಕು ಚೆನ್ನಾಗಿ. ಅದು ಹೊಲ್ಕೊಂಡ್ರೆ ಏನಾಗುತ್ತೆ, ಆವಾಗ ಈಗ ಕಣ್ಣಿನ ಪಟ್ಟಿ ಮತ್ತು ಆ ಮೇಲ್ಗಡೆ ಹುಕ್ಸ್ ಹಾಕ್ತೀವಲ್ವ, ಅದು ನೀಟಾಗಿ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ. ನೀವೇನಿಲ್ಲ, ನೀಟಾಗಿ ಕೂತ್ಕೊಂಡು ಆ ರೀತಿ ಹೊಲಿರಿ. ಹೊಲ್ದಾದ್ಮೇಲೆ ಅದನ್ನ ಯಾವ ರೀತಿ ಮಲಗಿಸಿ ಅದ್ರ ಮೇಲೆ ಇಡಬಹುದು ಅನ್ನೋದೊಂದು ಸ್ವಲ್ಪ ನೀವು ನೋಡಿಕೊಂಡಾಗ ತುಂಬಾ ಈಸಿ ಆಗುತ್ತೆ, ಏನಷ್ಟು ಕಷ್ಟ ಏನಿಲ್ಲ. ಇವಾಗ ಆಲ್ರೆಡಿ ಇರೋವಂಥ ಬೋಟ್ ನೆಕ್ ಬ್ಲೌಸ್ಗೂ ಕೂಡ ನಾವು ಈ ರೀತಿ ಮಾಡ್ಕೋಬೋದು. ನಾನು ಸದ್ಯದಲ್ಲೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಮೇಲೇನು ಕೂಡ. ಸೊ ಅದೇನಾದರೂ ಮಾಡಿದ್ರೆ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ನನಗೆ ಸೀರಿಯಸ್ಲಿ ಇದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ವೇನೋ, ಅಂದರೆ ವಿಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಇದು ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಸೊ ದಟ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ವೇನೋ ಈ ಹುಕ್ಕಿನ ಪಟ್ಟಿ ಅನ್ನೋ ಒಂದು ಸಮಾಧಾನ ನನಗೂ ಅನ್ನಿಸ್ತಾ ಇಲ್ಲ. ನೋಡೋಣ, ಇನ್ನೊಂದು ಸಲ ನಾನು ಈ ವಿಡಿಯೋ ಮಾಡಿದ್ರೆ ಮಾತ್ರ ಖಂಡಿತ ಹೇಳ್ತೀನಿ. ಆಲ್ರೆಡಿ ಮಿಸ್ಟೇಕ್ ಆಗೋದ್ಮೇಲೆ ಅದನ್ನ ಸರಿಪಡಿಸೋದು ತುಂಬಾ ಕಷ್ಟ ಅಲ್ವಾ. ಈಗ ನೋಡಿ, ಈ ರೀತಿ ಪಟ್ಟಿ ಬಂದು ಕೂತ್ಕೊಳ್ಳುತ್ತೆ. ಇದರಲ್ಲಿ ನಾನು ಹುಕ್ಸನ್ನು ಕೂಡ ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಾಡ್ಕೋಬೋದು. ಇಲ್ಲಿ ಸುತ್ತ ಇರುತ್ತಲ್ಲ, ಅದನ್ನು ಮಡ್ಚಿಕೊಂಡು ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ಡಿಸೈಡ್ ಆದೆ. ಸೊ ಹಾಗಾಗಿ ಹಂಗೆ ಇಟ್ಕೊಂಡಿದ್ದೀನಿ. ಆವಾಗ ಸ್ವಲ್ಪ ಸುತ್ತನೂ ಒಂಚೂರು ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಫೋಲ್ಡ್ ಮಾಡ್ಕೊಂಡು ಹೊಲ್ಕೋಬೇಕು. ಜಾಸ್ತಿ ಏನು ಕೆಲಸ ಇಡಿಸ್ಲಿಲ್ಲ ಆ ಟೈಮಲ್ಲಿ, ನನಗೂ ಹುಷಾರಿಲ್ಲ, ಹಾಗಾಗಿ ನಾನು ಈ ವಿಡಿಯೋ ತುಂಬ ಲೆಂತಿಯಾಗಿ ತೊಗೊಂಡಿದ್ದೆ. ಇದು ನವರಾತ್ರಿಗೆ ಮುಂಚೆನೇ ಮುಗ್ದಿರೋ ಅಂಥ ವಿಡಿಯೋ, ಬಟ್ ಎಡಿಟಿಂಗ್ ಮಾತ್ರ ತುಂಬ ನಿಧಾನ ಆಯಿತು, ವಾಯ್ಸ್ ಓವರ್ ಕೊಡೋದೇ ನಿಧಾನ ಆಗೋಯಿತು, ಹಾಗಾಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ನಿಮ್ಮ ಹತ್ರನೂ ಈ ಥರ ತುಂಬ ಹಳೆಯದು ಯಾವುದಾದ್ರು ಇದ್ದರೆ ಅದರಲ್ಲಿ ಏನಾದರೂ ಮಾಡ್ಬೋದಾ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಎಷ್ಟೋ ಜನಕ್ಕಿರುತ್ತೆ ನನ್ನ ಫೇವ್ರೆಟ್ ಟಾಪ್ ಅಂತೇಳ್ಬಿಟ್ಟು ಕೊಡೋಕ್ಕೆ ಮನಸ್ಸೇ ಇರಲ್ಲ. ಸೊ ಅಂಥವ್ರಿಗೆ ಇದು ತುಂಬ ಉಪಯೋಗ ಆಗುವಂಥ ವಿಡಿಯೋ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ನೀಟಾಗಿ ಹೊಲ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಈಗ ಸುತ್ತ ಹೊಲ್ದಿದ್ದಾಗಿದೆ, ನೀಟಾಗಿ ಕಂಪ್ಲೀಟಾಗಿ ಹೊಲ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಬ್ಲೌಸ್ ನೋಡೋಕ್ಕೆ. ಅದಕ್ಕೆ ಏನಿಲ್ಲ, ಇವಾಗ ಹುಕ್ಸ್ ಹಾಕ್ಬಿಡ್ತೀವಿ ಅಂತ ಹಾಕ್ಬಿಟ್ವಿ ಅಂದರೆ ಆಲ್ಮೋಸ್ಟ್ ಬ್ಲೌಸ್ ಕೆಲಸ ಮುಗಿದಿದೆ ಅಂತಲೇ ಅರ್ಥ. ಇದಕ್ಕೆ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ನಾನು. ಸೊ ಅದಕ್ಕೆ ಹೇಗೆ ಮಾಡಬೇಕು ಏನು ಅಂತ ನೋಡ್ಕೊತಾ ಇದ್ದೀನಿ. ಸೊ ಡಿಸೈನ್ ಬಂದಿರೋವಂಥ ಪಾರ್ಟ್ ಇರುತ್ತಲ್ಲ, ಅದು ಯಾವಾಗಲೂ ಮುಂದೇ ಬರಬೇಕು. ಸೊ ಅದು ನೆನಪಿಟ್ಕೊಳ್ಳಿ, ಮುಂದೆ ಬರಬೇಕು. ಆ ಥರ ಇಟ್ಕೊಂಡು ನೀಟಾಗಿ ಹೊಲ್ಕೋಬೇಕು ನೀವು. ಫಸ್ಟು ಹೊಲಿಯೋಕ್ಕಿಂತ ಮುಂಚೆ ಸ್ಲೀವ್ಸ್ ಯಾವತ್ತೂ ಅಷ್ಟೇ ಸುತ್ತಳತೆ ಒಂದ್ಸಲ ಈ ರೀತಿ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬಟ್ಟೆ ಉದ್ದ ಇದೆಯಾ, ಚಿಕ್ಕದಾಗತ್ತಾ, ಎಷ್ಟು ನಾವು ಹಿಡ್ಕೊಂಡು ಹೇಳ್ಕೊಂಡು ಹೊಲಿಬೇಕಾಗತ್ತೆ, ಈ ಥರ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಸೊ ದಟ್ ಇವಾಗ ನನಗೆ ಬಟ್ಟೆ ಏನೋ ಕರೆಕ್ಟಾಗೇ ಬಂತು, ಹಾಗಾಗಿ ನಾನು ಇದನ್ನು ಆರಾಮಾಗಿ ಹೊಳ್ಕೊತ ಇದ್ದೀನಿ. ಇಲ್ಲ ಅಂತಂದರೆ ನನಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಲ್ವ, ತೋಳು ಬಟ್ಟೆ ಏನಾದರೂ ಉದ್ದ ಆಯಿತು ಅಂತಂದರೆ ಅದನ್ನು ಕಟ್ ಮಾಡಿಬಿಟ್ಟೆ ಹೊಲಿಬೇಕಾಗತ್ತೆ ಒಂಚೂರು ಕರೆಕ್ಟಾಗಿ ಇಟ್ಕೊಂಡು. ಸೊ ಹಾಗಾಗಿ ಈ ರೀತಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಹೊಲ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಾಗ ಆಲ್ರೆಡಿ ಒಂದು ಕಡೆ ಹೊಲ್ದಿದ್ದಾಗಿದೆ. ಇದೇ ಥರ ನಾವು ಈ ಥರ ಇಲ್ಲಿ ಸುತ್ತಳತೆ ನೋಡ್ಕೊಂಡಿದ್ವಿ, ಅದೇ ಥರ ನಾವು ನೋಡಿಕೊಂಡು ಮತ್ತೆ ಅಳತೆ ತೊಗೊಂಡು ನೀಟಾಗಿ ಹೊಲ್ಕೊಂಡು ಹೋಗಿ. ಆವಾಗ ಕ್ಲೀನಾಗಿ ಬರುತ್ತೆ ಸ್ಟಿಚಸ್ ಎಲ್ಲನೂ. ಇವಾಗ ನಾನು ಸ್ಟಿಚಸ್ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ. ಇವಾಗ ನಮ್ಮದು ತೋಳು ಎಷ್ಟು ಬೇಕು ಅಂತ ಅಳತೆ ಬೇಕಲ್ವಾ, ಅದಕ್ಕೆ ಸುತ್ತಳತೆಯನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಳೆ ಬ್ಲೌಸಿಂದ. ಅದನ್ನು ಮಾಡಿಕೊಂಡು ಆಮೇಲೆ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಮುಗಿದೋಗುತ್ತೆ. ನನಗಂತೂ ಈ ಬ್ಲೌಸ್ ಹಾಕಿದ ಮೇಲಂತೂ ತುಂಬಾ ಇಷ್ಟ ಆಯಿತು, ತುಂಬ ಕಂಫರ್ಟಬಲ್ ಆಗಲಿ ಕೂಡ ಇತ್ತು. ಇವಾಗೆಲ್ಲ ಒಂಚೂರು ಉದ್ದ ಬ್ಲೌಸ್ ಹಾಕೋದು ಕೂಡ ತುಂಬ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಹೆವಿ ನೆಕ್ಕೆಲ್ಲ ಆವಾಗ ಅಜ್ಜಿದಿರು ಅಮ್ಮಂದಿರು ಎಲ್ಲ ಹಾಕ್ತಾಯಿದ್ರಲ್ವ, ಅದೇ ಇವಾಗ ಅದು ತುಂಬಾ ಟ್ರೆಂಡಿ ಆಗಿದೆ ಕೂಡ.
ಸೊ ಈ ಬ್ಲೌಸು ತುಂಬಾ ಚೆನ್ನಾಗಿತ್ತು ನಾನು ಹಾಕ್ಕೊಂಡಾಗ. ಆ ಹಿಂದುಗಡೆ ಡೈಮಂಡ್ ಶೇಪ್ಗೂ ಕೂಡ ಅಷ್ಟೇ, ನಾನೊಂದು ಥ್ರೆಡ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಥರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ಅಂದ್ಕೊಂಡಷ್ಟು ಚೆನ್ನಾಗೇನು ಬಂದಿಲ್ಲ ಅದು. ಬಟ್ ಆದರೆ ಓಕೆ, ತುಂಬ ಮೋಸವಾಗಂತೂ ಏನಿಲ್ಲ, ಬಟ್ ಆದರೆ ಚೆನ್ನಾಗೇ ಇತ್ತು, ಚೆನ್ನಾಗಿತ್ತು. ಈ ರೀತಿ ನಾನು ಎರಡೆರಡು ಪಾಕ ಹೊಲ್ಕೋಬೇಕು, ಇನ್ ಕೇಸ್ ದಪ್ಪ ಆದರೆ ಸಣ್ಣ ಆಗೋದಕ್ಕಾದರೂ ನಿಮ್ಮನ್ನು ಬೇಕು ಅಂದರೆ ಬಿಚ್ಕೋಬೋದು, ಹಾಗಾಗಿ ಹೊಲ್ಕೋಬೇಕು. ನನಗೆ ಈ ಬ್ಲೌಸ್ಗೆ ಮಾತ್ರ ಆಗೋಷ್ಟಿತ್ತು ನೋಡಿ ಬಟ್ಟೆ, ಈ ಟಾಪು, ಬಟ್ ನಾನು ಮತ್ತೆ ಹಾಕ್ಕೊಳ್ಳೋಕ್ಕಂತೂ ಲಾಯಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಈ ಟಾಪ್ ಇಲ್ಲಾಂದರೆ ಕಟ್ ಮಾಡ್ತಾನೆ ಇರಲಿಲ್ಲ ಅನಿಸತ್ತೆ. ಹೈವಿನೇ ಕಷ್ಟು ಚೆನ್ನಾಗಿ ಹಿಡಿದು ಹೊಲ್ದಿದ್ದು, ನಾನು ಯಾರೋ ಒಂದು ಪಂಜಾಬಿ ಆಂಟಿ ಹತ್ರ ಹೊಲಿಸಿದ್ದು ಅನಿಸುತ್ತೆ ಈ ಬ್ಲೌಸ್ನ. ಸೊ ತುಂಬ ಚೆನ್ನಾಗಿ ಹೊಲಿದಿದ್ರು ನೋಡಿ, ಈ ಥರ ಹೊಲ್ಕೊಂತೆ ಕಟ್ ಮಾಡಿಕೊಂಡಿದ್ನಲ್ಲ ಅದು ನೋಡಿ, ಹುಕ್ಸೆಲ್ಲೂ ಆಲ್ರೆಡಿ ನಾನು ಹಾಕ್ಬಿಟ್ಟಿದ್ದೆ. ಪಾಪು ನೋಡ್ಕೊಂಡು ಮಾಡ್ತಾ ಇರ್ತೀನಲ್ವ, ಸೊ ದಟ್ ನಂಗೆ ನೆನಪೇ ಇರಲ್ಲ ಒಂದೊಂದು ರೆಕಾರ್ಡ್ ಮಾಡಿದ್ದೀನಿ ಮಾಡಿರಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ನ ಮುಂದೆ ನಾನೊಂದು 3 or 4 ಹುಕ್ಸ್ ಹಾಕಿದ್ದೆ, ಇದಕ್ಕೊಂದು ಥ್ರೆಡ್ ವರ್ಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೆ. ಒಂಥರ ಎಡ್ಜಸ್ಸಲ್ಲಿ ಓವರ್ಲಾಕ್ ಡಿಸೈನ್ ಬರುತ್ತಲ್ಲ, ನಾನು ಕಾಟನ್ ಥ್ರೆಡ್ ತೊಗೊಂಡು ಓವರ್ಲಾಕ್ ಡಿಸೈನ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೋಗಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ, ಅಂದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಸೆನ್ಸ್. ಇವಾಗ ಈ ಬ್ಲೌಸನ್ನ ಈ ಥರನೂ ಮಾಡ್ಬೋದು ಒಂದು ಕುರ್ತಿಯಲ್ಲಿ ಅಂತೇಳ್ಬಿಟ್ಟು ಈ ಬ್ಲೌಸ್ ಹೊಲ್ದ ಮೇಲೆ ನನಗೆ ಅನ್ನಿಸ್ತು. ಸೊ ನಿಮಗೂ ಅನಿಸುತ್ತೆ, ನಿಮಗೂ ಇಷ್ಟ ಆಗಬಹುದು, ನಿಮ್ಮ ಹತ್ರನೂ ನಿಮ್ಮದೇ ಆದಂಥ ಒಂದು ಫೇವ್ರೆಟ್ ಕುರ್ತಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಹೀಗೆ ಮಾಡ್ಕೋಬಹುದು, ವರ್ಕ್ ಇರೋದೇ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಹಾಕ್ಕೊಂಡಾದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಹೀಗೆ ಕಾಣಿಸ್ತಾ ಇತ್ತು ಆ ಬ್ಲೌಸು. ಚೆನ್ನಾಗಿದೆಲ್ವಾ ಹೈವಿ ನೆಕ್ಕು?